ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಏನಿದ್ದು ವಿಷಯ ಗೃಹಲಕ್ಷ್ಮಿ ಯೋಜನೆ ಮರು ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಅಮೌಂಟ್ ಬರೋದಿಲ್ಲ ಏನು ವಿಷಯ ನೋಡೋಣ ಬನ್ನಿ ನಿಮಗೆ ಗೊತ್ತಾಗ ಆರನೇಕ್ಕಂತೂ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಈ ಹಿಂದೆ ಸರ್ಕಾರ ಘೋಷಣೆ ಕೂಡ ಮಾಡಿತ್ತು ಸರ್ಕಾರಿ ನೌಕರಿಯಲ್ಲಿರೋರಿಗೆ ಮಹಿಳೆಯರಿಗೆ ಅಥವಾ ಮನೆಯಲ್ಲಿ ಯಾರೇ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಅಂಥವರಿಗೆ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಹೇಳಿದರು ಆದಷ್ಟು ಸಮಸ್ಯೆ ಇದ್ದರೂ ಕೂಡ ಟ್ಯಾಕ್ಸ್ ಪೇಯರ್ಸರು ಮನೆಯಲ್ಲಿದ್ದರೆ ಅದೇ ರೀತಿ ಸರ್ಕಾರಿ ನೌಕರು ಕೂಡ ಮಹಿಳೆಯರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಇದರಲ್ಲಿ ಸಾಕಷ್ಟು ಅರ್ಜಿಗಳನ್ನು ಗುರುತಿಸಿ ತಿರಸ್ಕಾರ ಕೂಡ ಮಾಡಿದ್ದಾರೆ ಬರೋಬ್ಬರಿ ಎಂಬತ್ತು ಸಾವಿರ ಅರ್ಜಿಗಳನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಆದರೆ ದುರದ ಯಾರು ಈ ಮಾನದಂಡಕ್ಕೆ ಒಳಗೆ ಬರ್ತವರು ಅಂದರೆ ಸರ್ಕಾರಿ ನೌಕರಿಯರು ಇಲ್ಲದೆ ಆದಾಯ ತೆರಿಗೆ ಪಾವತಿ ಮಾಡುವವರು ಆಗಿರೋ ಇರುವ ಮಹಿಳೆಯರ ಹೆಸರು ಕೂಡ ಸೇರ್ಪಡೆಗೊಂಡಿದೆ ಸರ್ಕಾರದ ಎರಡು ಸುಮಾರು ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಸುಖ ಸುಗಮನ ಹಣ ಕಳ್ಕೊಂಡಿದ್ದಾರೆ ಏನಂದರೆ ಆದಾಯ ತೆರಿಗೆ ಪಾವತಿ ಮಾಡೋ ಮಾಡುವವರಾಗಿದ್ದ ಆಗಿರೋದೇ ಇರುವ ಮಹಿಳೆಯರಿಗೂ ಕೂಡ ಸೇರ್ಪಡೆ ಆಗಿದೆ ಅಂದರೆ ಟೆಕ್ಸ್ಟಿಕಲ್ ಇಶ್ಯೂಸಿಂದ ಆಗಿರ್ಬೋದು ಈ ರೀತಿ ಇಪ್ಪತ್ತಾರು ಸಾವಿರ ಮಹಿಳೆಯರ ಖಾತೆಗೆ ಬ್ಯಾಂಕ್ ಅಕೌಂಟ್ ಹಣ ಜಮೆ ಆಗುವುದಿಲ್ಲ ಹಾಗಾಗಿ ಆತಂಕ ಪಡುವುದಿಲ್ಲ ಇವರ ಇಂಥವರ ಗುರುತಿಸಿ ಅವರ ಹೆಸರನ್ನು ಲಿಸ್ಟಿಂದ ತೆಗೆಯಲಾಗ್ತದೆ ಅದು ಏಳನೇ ಕಂತಿನ ಹಣ ಬಿಡುಗಡೆ ಆದಾಗ ಎರಡೂ ಕಂತಿನೂ ಒಟ್ಟಿಗೆ ಹಾಕ್ತೀವಿ ಮೀನ್ಸ್ ಇಲ್ಲಿ ಎಂಬತ್ತು ಸಾವಿರ ಮಹಿಳೆಯರದು ಸರ್ಕಾರಿ ನೌಕರರು ಅದೇ ಟ್ಯಾಕ್ಸ್ ಪೇಯರ್ಸ್ಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅವರು ಎಲ್ಲ ಮಾನದಂಡಗಳನ್ನು ಇದ್ರೂ ಕೂಡ ಅರ್ಜಿ ಸಲ್ಲಿಸಿದರೆ ಅವರಿಗೆ ಈ ಹಿಂದೆ ಬಂದರೂ ಕೂಡ ನೆಕ್ಸ್ಟಿಂದ ಬರೋದಿಲ್ಲ ನಂತರ ಕೆಲವೊಂದು ಮಹಿಳೆಯರು ಇಪ್ಪತ್ತು ಆರು ಸಾವಿರ ಮಹಿಳೆಯರದು ಇದೇ ರೀತಿ ಸಮಸ್ಯೆಯಿಂದ ಟೆಕ್ನಿಕಲ್ ಇಶ್ಯೂಯಿಂದ ಪ್ರಾಬ್ಲಮ್ ಆಗಿದೆ ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಈ ಕಂತು ಆರನೇ ಕಂತು ಬರೋದಿಲ್ಲ ಆರನೇ ಕಂತು ಬದಲು ನಿಮಗೆ ಏಳನೇ ಕಂತಲ್ಲ ನಿಮಗೆ ಆರನೇ ಕಂತು ಏಳನೇ ಕಂತ ಎರಡು ಸೇರಿಸಿ ಏಳನೇ ಕಂತಿಗೆ ನಿಮಗೆ ಒಂದೇ ಬಾರಿ ನಿಮಗೆ ಅದನ್ನು ಕೊಡ್ತೀವಿ ಅಂತೇಳಿ ಇಂಪಾರ್ಟೆಂಟಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇತ್ತು ನಿಮಗೆ ಗ್ಯಾಪ್ನ ಇಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು